ولكن
ಮನೆಯನ್ನು ಅಪಹರಿಸಿದ್ದಿರಬಹುದು, ಗೋವುಗಳ ಮನೆಯ ಒಳಪಕ್ಕೂ ಹಾಲು ಮೊಸರು ಬೆಣ್ಣೆ ಮಗಳನ್ನು ಕದ್ದದ್ದಿರಬಹುದು. ಹೆಚ್ಚು ಇತ್ತೀಚೆಗೆ ಮೊನ್ನೆ ಆ ವಿಂಧಾನ ವಿಂಧಾನ ಪ್ರಕರಣದಲ್ಲಿ ಅದರಲ್ಲೂ ಬೇಡದ್ದೇ ಮಾಡಿದ್ದು ಎಲ್ಲ ಬಾಲಲಿಲ್ಲ. ಎಂತದ್ದು ಬಾಲಲಿಲ್ಲ? ಬೇರೆ ಯಾರಾದ್ರೂ ಮಾಡಿದ್ರೆ ಅದು ತಪ್ಪು, ನೀನು ಮಾಡಿದ್ರೆ ಬಾಲಲಿಲ್ಲ. ನಾನು ಬಲಭದ್ರ ದ್ವಾರಾವತಿ ಅಧಿಕಾರಿ ಆದ ಕಾರಣದಿಂದ ನಾನು ಹಾಗೆಲ್ಲ ಮಾಡುವುದಕ್ಕೆ ನನಗೆ ಹಿಂದಿನ ಬಲವೇ ನೀನಿದ್ದ. ಆದ್ರಿಂದ ಜನರು ಅದನ್ನು ಇಲ್ಲಂತ ಒಪ್ಪಿಕೊಂಡ್ರು ಬಿಟ್ರೆ ನೀನು ಒಪ್ಪಂತೆ ಆಗಿ ಮಾಡ್ತಿದ್ರೆ ನಿನ್ನನ್ನು ಯಾವಾಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರು? ನಿನ್ನ ಬಗ್ಗೆ ಭಯ, ನಿನ್ನ ಧೈರ್ಯ, ಬಲಭದ್ರನ ಯೋಗ್ಯತೆಯಿಂದಲಾಗಿ ಯಾರು ಕೂಡ ಮಾತಾಡಲಿಲ್ಲ ಸರಿಯಾಗಿ ಎನ್ನುವ ಕಾರಣದಿಂದ ಅದೇ ಮಾತನ್ನು ಈಗಲೂ ಇದು ರೂಢಿ ಆಗಿ ಹೋಗಿದೆ. ನಿನಗೆ ಹೊತ್ತಲ್ಲ, ನಿನಗೆ ಅಭ್ಯಾಸ ಆಗಿ ಹೋಗಿದೆ. ಬೇಡದ್ದೆಲ್ಲ ಮಾಡುವುದು ಮತ್ತೆ ಅಣ್ಣನಲ್ಲಿ ಬಂದು ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೋಗಿದ್ದು ಅಷ್ಟೇ. ಈ ಹೊತ್ತಿಗೆ ನಾನು ಕಾಡಾಕಾಡಿಯಾಗಿ ನಿರ್ಧಾರವನ್ನು ಕೊಟ್ಟಿದ್ದೇನೆ. ಹೌದು, ನಾನು ಅದರಲ್ಲಿ ಮೊದಲೇ ಹೇಳಿದ್ದೇನೆ. ಸಂಬಂಧದ ಯಾವುದೇ ವ್ಯಾಮೋಹವನ್ನು ಬಿಟ್ಟಿದ್ದೇನೆ. ಸತ್ಯವಾಗಿ ಹೇಳು, ನಿನ್ನದಾದಂತಹ ಜಾರತ್ವ ಚೋರತ್ವ ಏನು ಎನ್ನುವುದು ನನಗೆ ಗೊತ್ತುಂಟು. ಆ ಮಣಿ ಎಲ್ಲುಂಟು, ಅವನನ್ನು ಯಾಕೆ ಕೊಂದೆ? ಇಷ್ಟಕ್ಕೆ ಉತ್ತರ ಹೇಳದಿದ್ರೆ ನಿನ್ನ 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 ನಾನು ಆ ಮಣಿಯನ್ನು ಅವರಲ್ಲಿ ಕೇಳಿದ್ದೇನೆ, ಅವರು ಕೊಟ್ಟಿಲ್ಲ ಎನ್ನುವ ಕಾರಣಕ್ಕೆ ಅದೇ ದ್ವೇಷವನ್ನು ಸಾಧನೆ ಮಾಡಿ ನಾನು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿ ಆ ಮಣಿಯನ್ನು ಪಡ್ಕೊಂಡಿದ್ದೇನೆ ಅಂತ ನಿನ್ನ ಮನದಲ್ಲಿ ನೀನು ತಿಳಿದುಕೊಂಡದ್ದು. ನಮಗೆ ಬೇಕನ್ನ ಆ ಮಣಿ ನಮಗೆ ಬೇಕಾಗಿ ನಾನು ಕೇಳಿದ್ದ. ಆ ಕಾರಣಕ್ಕೆ ಅದನ್ನು ಕೇಳಿದ ಯಾಕೆ ಅಂತ ಗೊತ್ತುಂಟ? ಒಂದು ನಾಡಿನಲ್ಲಿ ಎಲ್ಲಿ ಆಗಲಿ ಒಂದು ಅಮೂಲ್ಯವಾದಂತಹ ಒಂದು ರಕ್ತ ಉಂಟು ಅಂತಾದ್ರೆ ಅದು ಯಾರನ್ನು ಸೇರಬೇಕು ಹೇಳು? ಯಾರನ್ನು ಎಲ್ಲಿಗೆ ಸೇರಬೇಕು ಹೇಳು? ಯಾರನ್ನು? ಆ ನಾಡಿನ ಅರಸನಾದವನಲ್ಲಿಗೆ ಸೇರಬೇಕು. ದೊಡ್ಡದಾದಂತಹ ದೇಶ ಅಂತ ಆದ್ರೆ ದಕ್ಷಿಣೇಶ್ವರನ ಭಂಡಾಗಾರ ಅಲ್ವಾ? ಹೌದು. ಹಾಗಿದ್ರೆ ಸೇರಬೇಕಾದ ಎಲ್ಲಿಗೆ? ಎಲ್ಲಿಗೆ? ಉತ್ತರ ಸೇನರಿಗೆ ಬೇಕಾಗಿ ನಾನು ಅದನ್ನು ಕೇಳಿದ್ದೆ. ಉತ್ತರ ಸೇನರಿಗೆ ಕೇಳುವುದಕ್ಕೆ ನೀನು ಹೋಗಬೇಕು ಅಂತ ಇಲ್ಲ, ಹೊರಬಂದು ನಾನಿದ್ದೇನೆ. ಆಯ್ತು, ಕೊಡುವುದಿಲ್ಲ ಅಂತ ಹೇಳುವಾಗ ಬಿಟ್ಟೆ ಅಲ್ಲಿಗೆ ಬಿಟ್ಟೆ ಅಂತ ನೀನು ಹೇಳಿದ್ರೆ ಈಗ ನಾಗದರ ಮಾತಿನಲ್ಲಿ ನಿನಗೆ ಭರವಸೆ ಉಂಟು? ನಾಗದರು ಇದಕ್ಕಿಂತ ಮೊದಲು ಏನೆಲ್ಲ ಮಾಡಿದ್ದಾರೆ ಅಂತ ನೀನೇನು ತಿಳಿಯಲ್ಲ. ನಾರದರು ಏನೇ ಮಾಡಿದ್ರು ಅಂತ್ಯದಲ್ಲಿ ಪರಿಣಾಮ ಒಳ್ಳೆದೇ ಆಗಿರ್ತದೆ ಪ್ರಪಂಚಕ್ಕೆ. ಆಯ್ತು, ನಿನ್ನಲ್ಲಿ ನಾನು ಕೇಳ್ತೇನೆ, ನಾಗದರು ನಿನ್ನಲ್ಲಿಗೆ ಬಂದದ್ದು ಎಷ್ಟು ಹೊತ್ತಿಗೆ? ನನ್ನಲ್ಲಿ ಬೆಳಿಗ್ಗೆ ಬಂದಿಲ್ಲ, ಬೆಳಿಗ್ಗೆ ಬಂದಿದ್ದಾರೆ. ನೀನು ಯಾಕೆ ಈ ನಿರ್ಧಾರ ಮಾಡಿದೆ? ನನಗೂ ಗೊತ್ತುಂಟು, ಮಧ್ಯಾಹ್ನ ಮೇಲೆ ಬರ್ತಿದ್ರೆ ನನ್ನನ್ನು ಹುಡುಕ ಅಂತ ಹೇಳಿ ಆ ಪ್ರಕರಣವನ್ನು ಮುಚ್ಚುವ ಅಂತ. ನೀನೊಂದು ನಿರ್ಧಾರವನ್ನು ತಡಿಬೇಕು ಅಂತ ಇದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು? ಒಂದು ಪ್ರಶಾಂತ ರೀತಿಯಲ್ಲಿ ಇದ್ರೆ ಅದರ ಬಗ್ಗೆ ಚಿಂತನೆ ಮಂತನೆಯನ್ನು ಮಾಡಿ ನಾನು ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ. ನಾನು ಉದಯ ಕಾಲದಲ್ಲಿ ಓಲಗವನ್ನು ಏರುವ ಓಲಗದಲ್ಲಿ ಪೀಠವನ್ನು ಏರುವ ಹೊತ್ತಿಗೆ ನಾರದರು ಬಂದು ಹೇಳಿದ ಕಾರಣ ನನ್ನ ಮನೋಸ್ಥೈರ್ಯ ಸ್ಥಿರವಾಗಿರುವ ಕಾರಣ ನಿನ್ನನ್ನು ನಿಲ್ಲಿಸಿ ಪ್ರಶ್ನಿಸ್ತಾ ಇದ್ದಾರೆ. ಈಗ ನಾರದರ ಮಾತಿನಲ್ಲಿ ನಿನಗೆ ನಂಬಿಕೆ ವಿಶ್ವಾಸ ಉಂಟು? ನನ್ನ ಬಗ್ಗೆ ನಿನಗೆ ನಂಬಿಕೆ ಖಂಡಿತ ಇಲ್ಲ. ನಂಬಿಕೆ ಬರಬೇಕಿದ್ರೆ ನಾನು ಏನ್ ಮಾಡಬೇಕು ಗೊತ್ತಾ? ಏನ್ ಮಾಡ್ತೀನಿ? ನಾ ಜನನೇ ಜನಕರಾಣೆ ಕೇಳು ಆ ಮಣಿಯು ಪ್ರಸೀನನಾಗುತ್ತೆಗಳು ಜನನಿ ಜನಕರಾಣೆ ಕೇಳು ಆ ಮಣಿಯ ಪ್ರಸೀನ